ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂತಂದರೆ, ರೈತರಿಗೆ ಇದು ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಹೌದು ಫ್ರೆಂಡ್ಸ್, ಮತ್ತೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವಂಥ ಪ್ರಕ್ರಿಯೆ ಇವತ್ತಿನಿಂದ ಸ್ಟಾರ್ಟ್ ಆಗಿದೆ. ಅಂದರೆ ಭಾಳಷ್ಟು ಮಂದಿ ರೈತರು ನನಗೆ ಕಮೆಂಟ್ ಮಾಡ್ತಾಯಿದ್ರು, ಸರ್ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವಂಥ ಪ್ರಕ್ರಿಯೆ ಯಾವಾಗ ಸ್ಟಾರ್ಟ್ ಆಗುತ್ತೆ, ಅಂದರೆ ಹೊಸ ಅರ್ಜಿ ಸಲ್ಲಿಸೋದು ಅನ್ನೋದನ್ನು ಭಾಳಷ್ಟು ಮಂದಿ ಕೇಳ್ತಾಯಿದ್ರು. ಈಗ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವಂಥ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ. ಕೂಡಲೇ ರೈತರು ಯಾರ್ಯಾರನ್ನು ಅರ್ಜಿ ಸಲ್ಲಿಸಿಲ್ಲ ಅರ್ಜಿಯನ್ನು ಸಲ್ಲಿಸ್ಬೋದು. ನಿಮಗೆ ಗೊತ್ತಿರುವಂತೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಡಿಯಲ್ಲಿ ಒಂದು ವರ್ಷಕ್ಕೆ 6,000 ರೂಪಾಯಿ ಹಣವನ್ನು ಕೇಂದ್ರ ಸರ್ಕಾರ ನೀಡ್ತಾ ಇದೆ. ಇಲ್ಲಿ ಒಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ಮುಂದಿನ ದಿನಗಳಲ್ಲಿ ರೈತರಿಗೆ ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಮುಖಾಂತರ 6,000 ಬದಲಾಗಿ 12,000 ರೂಪಾಯಿ ಹಣವನ್ನು ನೀಡಬೇಕಂತೇಳಿ ಚಿಂತನೆಯನ್ನು ಮಾಡ್ತಾ ಇದೆ. ಹಾಗಾದರೆ ಕೂಡಲೇ ರೈತರು ಡಿಲೇ ಮಾಡದೇ ಈಗ ನೀವು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗಾದರೆ ಯಾವ ರೀತಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸೋದು ಅನ್ನೋದ್ರ ಬಗ್ಗೆ ಸಂಪೂರ್ಣದಂಥ ವಿಡಿಯೋನ ಈಗ ಮಾಡಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೆಳಗಡೆ ರೆಡ್ ಬಟನಲ್ಲಿ ಸಬ್ಸ್ಕ್ರೈಬ್ ಅಂತಿರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ, ನಂತರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ನೋಟಿಫಿಕೇಷನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಫಿಷಿಯಲ್ ವೆಬ್ಸೈಟನ್ನು ಓಪನ್ ಮಾಡ್ಕೊಳ್ಬೇಕು. ಇದರ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಡೈರೆಕ್ಟಾಗಿ ನೀವು ಅಲ್ಲಿಂದ ಓಪನ್ ಮಾಡ್ಕೊಂಡು ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು. ಫ್ರೆಂಡ್ಸ್, ಈ ಒಂದು ಅಫಿಷಿಯಲ್ ವೆಬ್ಸೈಟನ್ನು ಓಪನ್ ಮಾಡಿದ್ಮೇಲೆ ಇಲ್ಲಿ ರೈಟ್ಗೆ ರೈಟ್ ಸೈಡ್ಗೆ ನೋಡ್ತಿರ್ಬೋದು ನ್ಯೂ ಫಾರ್ಮರ್ ರಿಜಿಸ್ಟ್ರೇಷನ್ ಅಂತ ಬರುತ್ತೆ, ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಯಾವ ರೀತಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವಂಥ ಪ್ರೋಸೆಸ್ ಇರುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ಮೊದಲಿಗೆ ನ್ಯೂ ಫಾರ್ಮರ್ ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ಕಾಣುತ್ತೆ. ಇಲ್ಲಿ ನಿಮಗೆ ಬೇಕಾದಂಥ ಲ್ಯಾಂಗ್ವೇಜ್ಗಳನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ರೈಟ್ ಸೈಡ್ಗೆ ಬೇಕಾದಂಥ ಲ್ಯಾಂಗ್ವೇಜ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಿ. ನಂತರ ಇಲ್ಲಿ ನೋಡ್ತಿರ್ಬೋದು ನೀವು ಗ್ರಾಮೀಣ ಭಾಗದಿಂದ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದರೆ ಇಲ್ಲಿ ರೂರಲ್ ಫಾರ್ಮರ್ ರಿಜಿಸ್ಟ್ರೇಷನ್ ಅಂತ ಕಾಣುತ್ತೆ ಮೊದಲ ಆಪ್ಷನ್, ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಒಂದು ವೇಳೆ ನಗರ ಪ್ರದೇಶದಿಂದ ಅರ್ಜಿಯನ್ನು ಸಲ್ಲಿಸಿದ್ರೆ ಅರ್ಬನ್ ಫಾರ್ಮರ್ ರಿಜಿಸ್ಟ್ರೇಷನ್ ಅಂತಿದ್ದೀರಾ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಭಾಳ ಸಿಂಪಲ್ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕು, ಮತ್ತು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ನ ಹಾಕಬೇಕು, ನಿಮ್ಮ ರಾಜ್ಯ ಯಾವ್ದು ಬರುತ್ತೆ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಒಂದು ಇಮೇಜ್ ಕೋಡ್ ಕಾಲಮ್ನಲ್ಲಿ ಈ ಕೆಳಗಡೆ ಇರುವಂಥ ಅಕ್ಷರಗಳನ್ನು ಮೇಲೆ ಹಾಕಬೇಕು. ಇಷ್ಟು ಹಾಕಿ ಸೆಂಡ್ ಒ ಟಿ ಪಿ ಅಂತ ನೀವು ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್, ನಂತರ ಇಲ್ಲಿ ನೋಡ್ತಿರ್ಬೋದು ನೀವು ಕೊಟ್ಟಂಥ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿಯನ್ನು ಕಳಿಸಲಾಗುತ್ತೆ. ಆ ಒಂದು ಒ ಟಿ ಪಿನ ಇಲ್ಲಿ ಎಂಟರ್ ಒ ಟಿ ಪಿ ಅಂತ ಇದೆ ನೋಡಿ, ಇಲ್ಲಿ ಹಾಕಿ ಕೆಳಗಡೆ ಇರುವಂಥ ಇಮೇಜ್ ಕೋಡ್ ಕಾಲಮ್ನಲ್ಲಿ ಕೆಳಗಡೆ ಇರುವಂಥ ಅಕ್ಷರಗಳನ್ನ ಹಾಕಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್, ನಂತರ ಇಲ್ಲಿ ಒ ಟಿ ಪಿ ಹಾಕಿದ್ಮೇಲೆ ನಿಮಗೆ ಇಲ್ಲಿ ನೋಡ್ತಿರ್ಬೋದು ನ್ಯೂ ಫಾರ್ಮರ್ ರಿಜಿಸ್ಟ್ರೇಷನ್ ಫಾರಮ್ ಈ ರೀತಿಯಾಗಿ ಓಪನ್ ಆಗುತ್ತೆ. ಅಂದರೆ ಇಲ್ಲಿ ಸಿಂಪಲಾಗಿ ನಾನು ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ, ಭಾಳಷ್ಟು ಈಸಿ ಇರುತ್ತೆ. ಮೊದಲಿಗೆ ಆಟೋಮೆಟಿಕ್ಕಾಗಿ ನಿಮ್ಮ ರಾಜ್ಯ ಯಾವುದು ಅಂತ ಬಂದಿರುತ್ತೆ, ನಂತರ ನೀವು ಇಲ್ಲಿ ಏನು ಮಾಡಬೇಕು ನಿಮ್ಮ ಡಿಸ್ಟ್ರಿಕ್ಟ್ ಯಾವುದು ಅನ್ನೋದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ಟೌನನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಮ ಟೌನ್ ಯಾವ್ದು ಬರುತ್ತೆ ಅನ್ನೋದನ್ನು ಟೌನ್ ಸೆಲೆಕ್ಟ್ ಮಾಡ್ಕೊಂಡ ನಂತರ ನೆಕ್ಸ್ಟು ನಿಮ್ಮ ವಾರ್ಡ್ ನಂಬರ್, ಅಂದರೆ ಹಳ್ಳಿಗಳಲ್ಲಿ ಆದರೆ ನಿಮಗೆ ಗ್ರಾಮೀಣ ಭಾಗದವ್ರಿಗೆ ಆದರೆ ವಿಲೇಜ್ ಕೇಳುತ್ತೆ, ಇಲ್ಲಿ ನಗರ ಪ್ರದೇಶದವ್ರಿಗೆ ಆದರೆ ವಾರ್ಡ್ ನಂಬರ್ಗಳು ನಿಮಗೆ ಕೇಳುತ್ತೆ. ಇದನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನೋಡ್ತಿರ್ಬೋದು ಫಾರ್ಮರ್ ಪರ್ಸನಲ್ ಡೀಟೇಲ್ಸ್ ಅಂತ ಕೇಳುತ್ತೆ. ಇದು ಕೂಡ ಭಾಳಷ್ಟು ಈಸಿಯಾಗಿರುತ್ತೆ. ಮೊದಲಿಗೆ ಯಾರು ಅರ್ಜಿ ಸಲ್ಲಿಸ್ತಾರೋ ಆ ಒಂದು ರೈತನ ಹೆಸರನ್ನ ಹಾಕಬೇಕು, ಅವರು ಮೇಲಾ ಫಿಮೇಲಾ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ಅವ್ರ ಕೆಟಗರಿ ಯಾವ್ದು ಬರುತ್ತೆ ಎಸ್ ಸಿ ಎಸ್ ಟಿ ಅನ್ನೋದನ್ನು ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಷ್ಟು ಸೆಲೆಕ್ಟ್ ಮಾಡ್ಕೊಂಡ ನಂತರ ಫಾರ್ಮರ್ ಟೈಪ್ ಅಂತ ಕೇಳುತ್ತೆ. ಇಲ್ಲಿ ನೋಡ್ತಿರ್ಬೋದು ನೀವು 2 ಎಕ್ಟ್ರೆ ಒಳಗಡೆ ಜಮೀನು ಹೊಂದಿರುವಂಥ ರೈತರಾಗಿದ್ದರೆ ಸ್ಮಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ 2 ಎಕ್ಟ್ರಿಗಿಂತ ಹೆಚ್ಚು ಜಮೀನು ಇತ್ತಪ್ಪ ಅಂತಂದರೆ ಅದರ್ಸ್ ಅಂತ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೋದು. ನಂತರ ಇಲ್ಲಿ ಆಧಾರ್ ಕಾರ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಆಧಾರ್ ಕಾರ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಂಡ ನಂತರ ಕೆಳಗಡೆ ಇಲ್ಲಿ ಬ್ಯಾಂಕ್ IFSC ಕೋಡ್ ನಂಬರ್ ಇರುತ್ತೆ, ಕೇಳುತ್ತೆ ನಿಮ್ಮ ಬ್ಯಾಂಕಿನ IFSC ಕೋಡ್ ನಂಬರ್ನ ನೀವಿಲ್ಲಿ ಹಾಕ್ಕೊಳ್ಬೇಕು. ನಂತರ ನಿಮ್ಮ ಬ್ಯಾಂಕ್ ಹೆಸರನ್ನ ಹಾಕಿ ನಿಮ್ಮ ಅಕೌಂಟ್ ನಂಬರ್ನ ಹಾಕಬೇಕು. ಇಷ್ಟೆಲ್ಲ ಹಾಕಿದ ನಂತರ ಇಲ್ಲಿ ಕೆಳಗಡೆ ಬಂದರೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಮೊಬೈಲ್ ನಂಬರ್ ಆಟೋಮೆಟಿಕ್ಕಾಗಿ ಬಂದಿರುತ್ತೆ. ನಂತರ ನೀವು ಇಲ್ಲಿ ಏನು ಮಾಡಬೇಕು ನಿಮ್ಮ ಅಡ್ರೆಸ್ಸನ್ನು ನೀವು ಹಾಕಬೇಕು. ಅಡ್ರೆಸ್ಸನ್ನು ಹಾಕಿದ ನಂತರ ಇಲ್ಲಿ ನೋಡ್ತಿರ್ಬೋದು ಕೆಳಗಡೆ ನಿಮ್ಮ ಪಿನ್ ಕೋಡ್ ನಂಬರ್ನ ಹಾಕಿ ಅಂತ ಕೇಳುತ್ತೆ, ಪಿನ್ ಕೋಡ್ ನಂಬರ್ನ ಹಾಕಬೇಕು ಊರಿಂದು. ನಂತರ ನಿಮ್ಮ ಫಾದರ್ ನೇಮ್, ಮದರ್ ನೇಮ್ ಅಥವಾ ಹಸ್ಬೆಂಡ್ ನೇಮನ್ನು ಹಾಕಬೇಕು. ಅಂದರೆ ಅರ್ಜಿ ಸಲ್ಲಿಸುವಂಥ ವ್ಯಕ್ತಿ ಹೆಣ್ಮಕ್ಕಳಾಗಿದ್ದರೆ ಗಂಡನ ಹೆಸರನ್ನ ಹಾಕ್ಬೋದು, ಇಲ್ಲ ಅಂದರೆ ತಂದೆ ತಾಯಿ ಹೆಸರನ್ನ ಹಾಕಬೇಕಾಗುತ್ತೆ. ನಂತರ ಇಲ್ಲಿ ನೋಡ್ತಿರ್ಬೋದು ಲ್ಯಾಂಡ್ ರಿಜಿಸ್ಟ್ರೇಷನ್ ಐಡಿ ಅಂತ ಕೇಳುತ್ತೆ, ನಿಮಗೆ ಜಮೀನು ಇತ್ತಂತಂದರೆ ಆ ಒಂದು ರಿಜಿಸ್ಟ್ರೇಷನ್ ಐಡಿಯನ್ನು ಇಲ್ಲಿ ಹಾಕಬೇಕಾಗುತ್ತೆ. ಇಷ್ಟು ಹಾಕಿದ ನಂತರ ಕೆಳಗಡೆ ರೇಷನ್ ಕಾರ್ಡ್ ನಂಬರ್ ಕೇಳುತ್ತೆ, ರೇಷನ್ ಕಾರ್ಡ್ ನಂಬರ್ನ ಹಾಕಿ ನಿಮ್ಮ ಡೇಟ್ ಆಫ್ ಬರ್ತ್ನ ಹಾಕಿ ಸಬ್ಮಿಟ್ ಫಾರ್ ಆಧಾರ್ ಅಥೆಂಟಿಕೇಷನ್ ಅಂತಿದೆಯಲ್ಲ, ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿದರೆ ಆಧಾರ್ ಅಥೆಂಟಿಕೇಷನ್ ಸಕ್ಸಸ್ಫುಲ್ ಅಂತ ಬರುತ್ತೆ. ನಂತರ ಇಲ್ಲಿ ಕೆಳಗಡೆ ನಿಮ್ಮ ಜಮೀನಿಗೆ ಸಂಬಂಧಪಟ್ಟಂಥ ಡೀಟೇಲ್ಸ್ನ ನೀವು ಕೊಡಬೇಕು. ಅಂದರೆ ನಿಮ್ಮ ಹೆಸರು ಮೇಲೆ ಜಮೀನು ಇತ್ತು ಅಂತಂದರೆ ಇಲ್ಲಿ ಸಿಂಗಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ವೇಳೆ ನಿಮ್ಮ ಅಣ್ಣ ತಮ್ಮಂದ್ರೆ ಹೆಸರು ಮೇಲೆ ಜಾಯಿಂಟ್ ಭೂಮಿ ಇತ್ತು ಅಂತಂದರೆ ಇಲ್ಲಿ ಜಾಯಿಂಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು.
ನಂತರ ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು ಆ್ಯಡ್ ಬಟನ್ ಕಾಣುತ್ತೆ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಜಮೀನಿಗೆ ಸಂಬಂಧಪಟ್ಟಂಥ ಡೀಟೇಲ್ಸನ್ನ ನೀವಿಲ್ಲಿ ಕೊಡಬೇಕಾಗುತ್ತೆ. ಅಂದರೆ ಇಲ್ಲಿ ಮೊದಲೇ ಕಾಲಮ್ನಲ್ಲಿ ನೋಡ್ತಿರ್ಬೋದು ಸರ್ವೆ ನಂಬರ್ ಕೇಳುತ್ತೆ, ಎರಡನೇ ಕಾಲಮ್ನಲ್ಲಿ ಕಾಸರ ನಂಬರು ಮತ್ತು ಎಷ್ಟು ಎಕ್ಟ್ರೆ ಜಮೀನಿದೆ ಅನ್ನೋದನ್ನು ಹಾಕಬೇಕು. ಸರ್ವೆ ನಂಬರು ಕಾಸರ ನಂಬರು ಈಗಿನ ಪಾಣಿಯಲ್ಲಿ ಸಿಕ್ಬಿಡುತ್ತೆ ನಿಮಗೆ. ಭಾಳಷ್ಟು ಮಂದಿಗೆ ಕನ್ಫ್ಯೂಸ್ ಆಗೋದು ಏನಪ್ಪ ಅಂತಂದರೆ ಕಾಸರ ನಂಬರ್. ಹೌದು ಫ್ರೆಂಡ್ಸ್, ಇವಾಗಿನ ಪಾಣಿಯಲ್ಲಿ ಕಾಸರ ನಂಬರ್ ಕೂಡ ಬಂದಿರುತ್ತೆ. ಈಗ ಹೊಸದಾಗಿ ಏನು ಪಾಣಿಗಳು ಬರ್ತಾ ಇದ್ದಾವೆ ಅದರಲ್ಲಿ ಕಾಸರ ನಂಬರ್ ಕೂಡ ಸಿಗುತ್ತೆ ನಿಮಗೆ. ಫಸ್ಟ್ನೇ ಕಾಲಮ್ ಅಥವಾ ಎರಡನೇ ಕಾಲಮ್ ಕೆಳಗಡೆ ನಿಮಗೆ ಕಾಸರ ನಂಬರ್ ಅಂತಿರುತ್ತೆ, ಅದನ್ನು ನೋಡಿ ಈ ಕಾಸರ ನಂಬರ್ನ ಹಾಕ್ಬೋದು. ಇಷ್ಟು ಡೀಟೇಲ್ಸ್ನ ಹಾಕಿ ಇಲ್ಲಿ ಆ್ಯಡ್ ಅಂತ ಕ್ಲಿಕ್ ಮಾಡಬೇಕು. ನಂತರ ಮತ್ತೆ ಇಲ್ಲಿ ಕೆಳಗಡೆ ಬಂದರೆ ನಿಮಗೆ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಕೇಳುತ್ತೆ. ಕೆಲವೊಂದು ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡೋದಿರುತ್ತೆ, ಅಂದರೆ ನಿಮ್ಮ ಒಂದು ಲ್ಯಾಂಡ್ಗೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡಬೇಕು. ನಂತರ ನಿಮ್ಮ ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡಬೇಕು. ನಂತರ ಬ್ಯಾಂಕ್ ಪಾಸ್ಬುಕ್ಕವನ್ನು ಅಪ್ಲೋಡ್ ಮಾಡಬೇಕು. ಇಷ್ಟು ಅಪ್ಲೋಡ್ ಮಾಡಿದ ನಂತರ ಇಲ್ಲಿ ನೋಡ್ತಿರ್ಬೋದು ಐ ಸರ್ಟಿಫೈ ಅಂತ ಒಂದು ಬಾಕ್ಸ್ ಇದೆ, ಇದನ್ನ ಸೆಲೆಕ್ಟ್ ಮಾಡ್ಕೊಬೇಕು. ನಂತರ ಸೆಲ್ಫ್ ಡಿಕ್ಲರೇಷನ್ ನೋಡೋಂಗಿದ್ರೆ ಈ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಅಂತ ಇದೆ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದನ್ನು ಓದ್ಕೊಂಗಿದ್ರೆ ಓದ್ಕೊಬೋದು. ನಂತರ ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿದ್ರೆ ಮತ್ತೆ ಅದು ಬ್ಯಾಕ್ ಮತ್ತೆ ಹಿಂದಕ್ಕೆ ಬರುತ್ತೆ. ನಂತರ ನಾವು ಇಲ್ಲಿ ಏನು ಮಾಡಬೇಕು, ಸೇವ್ ಅಂತ ಕ್ಲಿಕ್ ಮಾಡಬೇಕು. ಸೇವ್ ಅಂತ ಕ್ಲಿಕ್ ಮಾಡಿದ್ರೆ ನೀವು ಏನು ಅರ್ಜಿ ಸಲ್ಲಿಸುವಂಥ ಪ್ರೋಸೆಸ್ ಏನಿದೆ ಇದು ಕಂಪ್ಲೀಟ್ ಆಗುತ್ತೆ. ನಂತರ ಇದರ ಒಂದು ಪ್ರಿಂಟೌಟ್, ಅಂದರೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸಿದಂಥ ಒಂದು ಪ್ರಿಂಟೌಟ್ ಬರುತ್ತೆ, ಅದರಲ್ಲಿ ರೆಫರೆನ್ಸ್ ನಂಬರ್ ಇರುತ್ತೆ, ಅದನ್ನು ಒಂದು ಪ್ರಿಂಟೌಟ್ನ ತೆಗೆದುಕೊಳ್ಬೇಕು. ನಂತರ ಸ್ವಲ್ಪ ದಿನಗಳು ಆದ ನಂತರ ನಿಮಗೆ ಇದರ ಒಂದು ಸ್ಟೇಟಸ್ ಯಾವ ರೀತಿ ತಿಳ್ಕೊಳ್ಳೋದು, ಅಂದರೆ ನೀವು ಹಾಕಿದಂಥ ಅರ್ಜಿ ಅಪ್ರೂವಲ್ ಆಗಿದೆಯಾ ಇಲ್ಲ ಅನ್ನೋದನ್ನು ಯಾವ ರೀತಿ ಚೆಕ್ ಮಾಡೋದಂದರೆ ಈ ಒಂದು ಅಫೀಷಿಯಲ್ ವೆಬ್ಸೈಟನ್ನು ಓಪನ್ ಮಾಡ್ಕೊಬೇಕು. ಇಲ್ಲಿ ಕೆಳಗಡೆ ಬಂದರೆ ನಿಮಗೆ ಒಂದು ಆಪ್ಷನ್ ಇದೆ ಬೆನಿಫಿಷರಿ ಸ್ಟೇಟಸ್ ಅಂತ, ರೈಟ್ ಸೈಡ್ಗೆ ನೋಡ್ತಿರ್ಬೋದು. ಇಲ್ಲಿ ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿದರೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಆಗಿರ್ಬೋದು, ಅಕೌಂಟ್ ನಂಬರ್ ಆಗಿರ್ಬೋದು, ಅಥವಾ ಮೊಬೈಲ್ ನಂಬರ್ ಆಗಿರ್ಬೋದು, ಇವುಗಳಲ್ಲಿ ಯಾವುದಾದ್ರೂ ಒಂದು ಹಾಕಿ ಗೆಟ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿ ನಿಮ್ಮ ಒಂದು ಸ್ಟೇಟಸನ್ನು ತಿಳ್ಕೊಬೋದು. ಅಂದರೆ ನೀವು ಹಾಕಿದಂಥ ಅಪ್ಲಿಕೇಶನ್ ಅಪ್ರೂವ್ ಆಗಿದೆಯಾ ಇಲ್ಲ ಅನ್ನೋದನ್ನು ಆರಾಮಾಗಿ ಈ ಸ್ಟೇಟಸ್ ಮುಖಾಂತರ ತಿಳ್ಕೊಬೋದು. ನಂತರ ನಿಮಗೆ ಈ ಒಂದು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಏನೇ ಡೌಟ್ಸ್ ಬಂತು ಅಥವಾ ಎರರ್ ಬಂತು ಅಥವಾ ಇನ್ನೂ ಏನೇ ಒಂದು ಮಾಹಿತಿ ಬೇಕಂದರೆ ಪಿ ಎಂ ಕಿಸಾನ್ ಹೆಲ್ಪ್ಲೈನ್ ನಂಬರ್ ನೋಡ್ತಿರ್ಬೋದು. ಇಲ್ಲಿ ಈ ನಂಬರ್ಗೆ ಕರೆ ಮಾಡೋದ್ರ ಮುಖಾಂತರ ಹೆಚ್ಚಿನ ಒಂದು ಮಾಹಿತಿಯನ್ನು ನೀವು ಪಡಿಬೋದು. ಫ್ರೆಂಡ್ಸ್, ಈ ವಿಡಿಯೋ ಈ ಮಾಹಿತಿ ಇಷ್ಟ ಆಗಿರ್ತಕ್ಕಂಥ ಅನ್ಕೊಂಡಿರ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ತಪ್ಪದೆ ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಕೂಡಲೇ ಈ ವಿಡಿಯೋನ ಶೇರ್ ಮಾಡಿ.